ನಮಸ್ಕಾರ, ನಾನು ಸುಮಾರಾಣಿ, ಸಿತಾರ ಆರ್ಟಿಸ್ಟ್. ಪ್ರವೀಣ್ ಡಿರಾವ್ ಅವರು ನನಗೆ ಅನುಭವ ಮಂಟಪಕ್ಕೆ ಆಹ್ವಾನಿಸಿದ್ದಾರೆ. ಅನುಭವ ಮಂಟಪ ಅಂದರೆ 12ನೇ ಶತಮಾನದ ಅನುಭವ ಮಂಟಪ ಅಲ್ಲ. ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ, ನೀವು ಹೇಗೆ ಬಂದ್ರಿ, ಯಾವಾಗ ಬಂದ್ರಿ ಬೆಂಗಳೂರಿಗೆ, ರೆಕಾರ್ಡಿಂಗ್ಗಳು ಹೇಗೆ ನಡೀತಾ ಇದ್ವು ಆವಾಗ ಅಂತ ಹೇಳಿ ಅಂತ ಹೇಳಿದ್ದಾರೆ. ಇವಾಗಿನ ಅನುಭವ ಮಂಟಪಕ್ಕೆ ನಾನು ಬಂದಿದ್ದು 81ನೇ ಇಸ್ವಿನಲ್ಲಿ. ಅದಕ್ಕೆ ಮುಂಚೆ ಮೈಸೂರಿನಲ್ಲಿ ಯುವವಾಣಿ ಮತ್ತು ಬೇರೆ ಸಣ್ಣ ಪುಟ್ಟ ರೆಕಾರ್ಡಿಂಗ್ಗೆ ನುಡಿಸ್ತಾ ಇದ್ದೆ. ಮೈಸೂರು ಆಕಾಶವಾಣಿನಲ್ಲಿ KP ಉಪಾಧ್ಯಾಯರು ಕೊಳಲು ವಾದಕರು, ಅವರೇ ನನ್ನನ್ನು ಈ ಕ್ಷೇತ್ರಕ್ಕೆ ಪರಿಚಯ ಮಾಡಿಸಿದ್ದು. ಅವರು ಒಂದಿನ ನಮ್ಮ ಮೇಷ್ಟ್ರನ್ನ ಕೇಳಿದ್ರು, ನಮ್ಮ ಮೇಷ್ಟ್ರು ರಾಮದಾಸ್ ಅಂತ. ಅವರನ್ನು ಕೇಳಿ ಹುಡುಗಿನ ಕರ್ಕೊಂಡು ಹೋಗಲಾ ಸರ್ ಬೆಂಗಳೂರಿಗೆ ರೆಕಾರ್ಡಿಂಗ್ಗೆ ಅಂತ ಹೇಳಿದ್ರು. ಆಯಿತು, ಧಾರಾಳವಾಗಿ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ ಅವ್ರ ಜೊತೆ ನಾನು ಬಂದೆ. KP ಉಪಾಧ್ಯಾಯ ಅವ್ರನ್ನ ಯಾವಾಗಲೂ ಸ್ಮರಿಸ್ಕೊಳ್ತೀನಿ ನಾನು. ನಮ್ಮ ಮೇಷ್ಟ್ರೂ ಅಷ್ಟೇ, ತುಂಬ ಎನ್ಕರೇಜ್ ಮಾಡಿದರು ನನಗೆ ಅವಾಗ. ಹಾಗೆ ಅಲ್ಲಿಂದ ಬಂದಾಗ ಅವಾಗೆಲ್ಲ ರೆಕಾರ್ಡಿಂಗ್ಸು ಅಂತಂದರೆ ಇವಾಗಿನ ಥರ ಅಲ್ಲ, ಎಲ್ಲ ಒಟ್ಟಿಗೆ ಹಾಡಬೇಕು, ಎಲ್ಲ ಒಟ್ಟಿಗೆ, ಇನ್ಸ್ಟ್ರೂಮೆಂಟ್ಸು, ಸಿಂಗರ್ಸು ಎಲ್ಲರೂ ಒಟ್ಟಿಗೆ. ಒಂದು ಲಿರಿಕ್ಸ್ ತಪ್ಪೋಯಿತು ಅಂತಂದರೆ ಮತ್ತೆ ರೀಟೇಕು, ಒಂದು ಶ್ರುತಿ ಹೊರಟೋಯ್ತು ಅಂದರೆ ರೀಟೇಕು, ಅಪ್ಪಿ ತಪ್ಪಿ ಏನೋ ತಗಲ್ಬಿಡ್ತು ಅಂದರೆ ರೀಟೇಕು, ಈ ಥರ ಎಲ್ಲ ಆಗೋದು ತುಂಬ. ಆ ಥರ ಒಂದು ರೆಕಾರ್ಡಿಂಗು, ಮೊದಲನೇ ರೆಕಾರ್ಡಿಂಗಲ್ಲಿ ನನಗೆ ಇದೇ ಥರ ಅನುಭವ ಆಯಿತು. ಮೊದಲನೇ ಒಂದು ದಿನ ಆವತ್ತು ಬಂದಿದ್ದೀವಿ, ಮೊದಲನೇ ಸಾಂಗ್ ಮಾಡ್ತಾನೇ ಇದ್ದಾರೆ, ಟೇಕ್ ಮಾಡ್ತಾನೇ ಇದ್ದಾರೆ, ಮುಗಿತಾನೇ ಇಲ್ಲ. ಮೊದಲನೇ ಸರಿ ತಗೊಂಡ್ರು, ಅದು ಯಾರ್ದೋ ಒಂದು ಸ್ವಲ್ಪ ತಪ್ಪಾಯಿತು, ಇನ್ನೊಂದು ಸರಿ ತಗೊಂಡ್ರು, ಇನ್ನೊಂದು ಸರಿ ಕರೆಕ್ಟಾಗಿ ನೋಡ್ಕೊಳ್ರಪ್ಪ ಅಂತ. ಫಸ್ಟ್ BGM ಆಯಿತು, ಫಸ್ಟ್ BGM ಸರಿಗೆ ಬಂತು, ಪಲ್ಲವಿ ತಪ್ಪಾಗೋಯ್ತು, ಸರಿ ನೋಡ್ಕೊಳ್ರಪ್ಪ, ಎಲ್ಲ ಸರಿ ಆಯಿತು. ಇನ್ನೊಂದು ಇನ್ಸ್ಟ್ರೂಮೆಂಟ್ ಶ್ರುತಿ ಹೊರಟೋಯ್ತು, ಮತ್ತು ಇನ್ನೊಂದು ರೀಟೇಕ್, ಮತ್ತು ಇನ್ನೊಂದು ಸರಿ ಮಾಡಿ ಲಿರಿಕ್ಸ್ ಮರ್ತುಬಿಟ್ರು, ಇನ್ನೊಂದು ರೀಟೇಕ್, ಮತ್ತೆ ಇನ್ನೊಂದು ಸರಿ ಮಾಡಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್, ಕರೆಂಟ್ ಹೊರಟೋಯ್ತು. ಆವಾಗ ಈ ಥರ ಇವಾಗಿನ ಥರ ಎಲ್ಲ ಜನರೇಟ್ರು ಏನು ಇರಲಿಲ್ಲ. ಹಾಗಾಗಿ ಅವಾಗಿಂದು ಅನುಭವನೇ ಬೇರೆ. ಅವತ್ತಿಂದ ರೆಕಾರ್ಡಿಂಗೇ ಮುಗಿಲಿಲ್ಲ. ಆ ಸಾಂಗ್ ಯಾವುದಾಗಿತ್ತೋ ಅದು ಅವ್ರಿಗೆ ಸಮಾಧಾನನೇ ಆಗಲಿಲ್ಲ. ಮತ್ತೆ ಮಾರನೇ ದಿನ ಕರೆಸಿ ಆ ಸಾಂಗು ಜೊತೆಗಿನ್ನ ಮಿಕ್ಕಿದ ಸಾಂಗು ಮಾಡಿದ್ರು. ಇದು ಮೊದಲನೇ ರೆಕಾರ್ಡಿಂಗ್ ಅನುಭವ. ಅದಷ್ಟೇ ಅಲ್ಲದೇ ಅವಾಗ ತುಂಬ ಕಡಿಮೆ ಜನ ಆರ್ಟಿಸ್ಟು ರೆಕಾರ್ಡಿಂಗು ಅನ್ನೋದೇ ಹೊಸ್ತು ಅವಾಗಿನ್ನ. ಇಲ್ಲಾದ್ರೂ ಹುಡ್ಕೊಂಡು ಬರಬೇಕು ಎಲ್ಲೆಲ್ಲಿದ್ದಾರೋ ಅವ್ರನ್ನ. ಅವರು ರೆಕಾರ್ಡಿಂಗ್ಗೆ ಎಲ್ಲರಿಗೂ ಹೊಸ ಅನುಭವ ಅದು. ರೆಕಾರ್ಡಿಂಗ್ ಫೀಲ್ಡೇ ಇರಲಿಲ್ಲ ಅಂದಮೇಲೆ ಹೊಸ ಅನುಭವ ಅದು. ಅವಾಗವಾಗಷ್ಟೇ ಶುರು ಆಗ್ತಾ ಇದ್ದಿದ್ದು. ಹಾಗಾಗಿ ಎಲ್ಲರಿಗೂ ರೆಕಾರ್ಡಿಸ್ಟ್ಗೂ ಹೊಸ ಅನುಭವ, ರೆಕಾರ್ಡಿಂಗ್ ಮಾಡೋರಿಗೂ ಹೊಸದು, ಇಲ್ಲಿಯೇ ಇದ್ದ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ಹೊಸದು. ಆ ಥರ ಅಂದರೆ ಹೊಸದಾಗಿ ರೆಕಾರ್ಡಿಂಗ್ಗೆ ಕ್ಯಾಸೆಟ್ ರೆಕಾರ್ಡಿಂಗ್, ಅವಾಗೆಲ್ಲ CD ಇಲ್ಲ, ಕ್ಯಾಸೆಟ್ ರೆಕಾರ್ಡಿಂಗ್. ಹಾಗಾಗಿ ಇದು ನನ್ನ ಮೊದಲನೇ ರೆಕಾರ್ಡಿಂಗ್ ಅನುಭವ. ಇನ್ನು ಮುಂದೇನೂ ಅನುಭವ ಮಂಟಪದಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಗಿರಿ.